ಕೇವಲ ಮೂರೇ ಮೂರು ವಸ್ತು ಉಪಯೋಗಿಸ್ಕೊಂಡು ಮನೆಯಲ್ಲೇ ಈಸಿಯಾಗಿ ಬಟ್ಟೆ ಸೋಪ್ ರೆಡಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹಿಂದಿನ ವಿಡಿಯೋದಲ್ಲಿ ಅಲೋವೆರಾ ಹ್ಯಾಂಡ್ ಮೇಡ್ ಸೋಪನ್ನು ಮಾಡಿ ತೋರಿಸಿದ್ದೆ. ಎಡಿಟಿಂಗಲ್ಲಿ ಏನೋ ವ್ಯತ್ಯಾಸ ಆಗಿತ್ತು ಅನಿಸುತ್ತೆ, ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಯಿತು, ಕ್ಷಮಿಸಿ ಅದಕ್ಕಾಗಿ. ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಬಟ್ಟೆ ಸೋಪ್ ಹೇಗೆ ತಯಾರಿಸೋದು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಇದರ ಯೂಸ್ ತಗೊಳ್ಳಿ. ಇದು ಕೆಮಿಕಲ್ ಆಗಿರೋದ್ರಿಂದ ನಾವು ಸುರಕ್ಷತೆಯೂ ಕೂಡ ಗಮನಿಸಲೇಬೇಕಾಗತ್ತೆ. ಮಾಸ್ಕನ್ನು ಹಾಕ್ಕೊಳ್ಳಿ, ಹಾಗೆ ಕೈಗೆ ಗ್ಲೌಸನ್ನು ಕೂಡ ಹಾಕ್ಕೋಬೇಕು. ಸೋಪ್ ತಯಾರಿಸೋಕ್ಕೆ ಮುಖ್ಯವಾಗಿ ಬಳಸೋ ವಸ್ತು ಅಂದರೆ ಅದು ಕಾಸ್ಟಿಕ್ ಸೋಡಾ. ಇದು ಸ್ವಚ್ಛ ಮಾಡೋ ಗುಣವನ್ನು ಹೊಂದಿದೆ, ಹಾಗೆ ಇದು ಕೆಮಿಕಲ್ ಕೂಡ. ಇದು ಬಿಳಿ ಬಣ್ಣವನ್ನು ಹೊಂದಿದೆ ಹಾಗೂ ಹರಳು ಹರಳಾಗಿರುತ್ತೆ. ನೀರಿಗೆ ಹಾಕಿದ ತಕ್ಷಣ ಬಿಸಿ ಆಗೋ ಗುಣವನ್ನು ಕೂಡ ಹೊಂದಿರುತ್ತೆ. ಬಟ್ಟೆ ಸೋಪ್ ತಯಾರಿಸೋಕ್ಕೆ ಕಾಸ್ಟಿಕ್ ಸೋಡಾ, ಎಣ್ಣೆ ಹಾಗೂ ಕಡಲೆ ಹಿಟ್ಟು ಇವು ಮೂರಿದ್ರೆ ಸಾಕು. ಹಾಗಾದರೆ ಶುರು ಮಾಡೋಣ. ಈಗ 1 ಕಪ್ ಆಗುವಷ್ಟು ಕಾಸ್ಟಿಕ್ ಸೋಡಾವನ್ನು ಪ್ಲಾಸ್ಟಿಕ್ ಟಬ್ಬಲ್ಲಿ ಅಳತೆ ಮಾಡಿ ಹಾಕ್ಕೊಳ್ಬೇಕು. ನೀವು ಜಾಸ್ತಿ ಬೇಕು ಅಂದರೆ ಇದೇ ಅಳತೆ ಉಪಯೋಗಿಸ್ಕೊಂಡು ಜಾಸ್ತಿನೂ ಮಾಡ್ಬೋದು. ಅದೇ ಅಳತೆಯಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಅದಕ್ಕೆ ಹಾಕಬೇಕು. ಆ ನೀರಲ್ಲಿ ಅದನ್ನು 3 ಗಂಟೆಯಿಂದ ಜಾಸ್ತಿ ಆದರೂ ಮಿನಿಮಮ್ 3 ಗಂಟೆ ಬೇಕೇ ಬೇಕು. ಅದನ್ನು ನೆನೆಸಿಟ್ಕೋಬೇಕು. ಮಕ್ಕಳು ಹಾಗೆ ಪ್ರಾಣಿಗಳ ಕೈಗೆ ಸಿಗದಂತೆ ಎಚ್ಚರ ವಹಿಸಬೇಕು. 3 ಗಂಟೆ ನಂತರ ಕರಗಿದೆ ನೋಡಿ, ಇದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದ ಹಾಗೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ ನಂತರ ಅದೇ ಕಪ್ಪಲ್ಲಿ 5 ಕಪ್ ಆಗುವಷ್ಟು ಎಣ್ಣೆಯನ್ನು ಅಳತೆ ಮಾಡಿಕೊಂಡು ಆ ಮಿಶ್ರಣಕ್ಕೆ ಹಾಕಬೇಕು. ನೀವು ಯಾವುದೇ ಎಣ್ಣೆ ಉಪಯೋಗಿಸಿದ್ರೂ ನಡೆಯುತ್ತೆ. ಪಮಾಯಿಲನ್ನು ನಾನು ಉಪಯೋಗಿಸಿದ್ದೀನಿ. ನೀವು ಮನೇಲಿ ಏನಾದರೂ ತಿಂಡಿ ಮಾಡಿ ಕರಿದು ಹೆಚ್ಚಿರೋ ಎಣ್ಣೆ ಕೂಡ ಉಪಯೋಗಿಸ್ಬೋದು. ಅದರಿಂದ ಕೂಡ ಒಳ್ಳೆ ಸಾಬೂನೇ ತಯಾರಾಗುತ್ತೆ. ಇದನ್ನು ಮಾಡೋಕ್ಕೆ ಪ್ಲಾಸ್ಟಿಕ್ ಟಬ್ಬು ಹಾಗೂ ಮರದ ಸೌಟನ್ನೇ ಉಪಯೋಗಿಸಿ. ಸ್ಟೀಲು ಅಥವಾ ಅಲ್ಯೂಮಿನಿಯಂ ಇನ್ಯಾವುದೇ ತಾಮ್ರ ಹಿತ್ತಾಳೆ ಪಾತ್ರವನ್ನು ಉಪಯೋಗಿಸಬಾರ್ದು. ಕೆಮಿಕಲ್ ರಿಯಾಕ್ಟ್ ಆಗಿ ಪಾತ್ರ ಹಾಳಾಗತ್ತೆ. 10 ನಿಮಿಷ ಹಾಗೆ ತಿರುಗ್ತಾ ಇರಬೇಕು, ಅದು ಗಟ್ಟಿ ಆಗ್ತಾ ಬರುತ್ತೆ. ಇದನ್ನು ಹಾಕೋಕ್ಕೆ ಮೌಲ್ಡೆ ಬೇಕು ಅಂತಿಲ್ಲ, ಬಾಕ್ಸ್ ಆದರೂ ನಡೆಯುತ್ತೆ. ಮನೇಲಿ ಇರುತ್ತಲ್ಲ ಅದನ್ನು ಪಕ್ಕಕ್ಕೆ ಇಟ್ಕೊಂಡಿರಿ, ದಪ್ಪ ಆಗ್ತಾ ಬಂದಂಗೆ ಇದಕ್ಕೆ ಸುರಿಬೇಕು. ಸುರಿದು 1 ನೈಟ್ ಬಿಡಬೇಕು, ಅಂದರೆ 1-15 ಗಂಟೆ ಆದರೂ ಬೇಕಾಗತ್ತೆ. ಮುಂಚಿನ ದಿನ ಸಂಜೆಲಿ ಮಾಡಿಟ್ರೆ ಮರುದಿವಸ ಗಟ್ಟಿಯಾಗಿರುತ್ತೆ. ಅದನ್ನು ನಾವು ಚಾಕುನಲ್ಲಿ ಕಟ್ ಮಾಡ್ಕೊಳ್ಬೋದು. ಆಮೇಲೆ ಈಗ ನೋಡಿ ಚೆನ್ನಾಗಿ ಗಟ್ಟಿಯಾಗಿದೆ. ನಾನು ಇದನ್ನು ಚಾಕುನಲ್ಲಿ ಕಟ್ ಮಾಡ್ತೀನಿ. ಈ ಸೋಪನ್ನು ತಕ್ಷಣ ಉಪಯೋಗಿಸುವಂಗಿಲ್ಲ, 1.5 ತಿಂಗಳಾದರೂ ನೀವು ಬಿಡಬೇಕಾಗತ್ತೆ. 1-1.5 ತಿಂಗಳ ಬಿಟ್ಟರೆ ಆಮೇಲೆ ಉಪಯೋಗಿಸ್ಬೋದು. ಎಲ್ಲರ ಮನೆಯಲ್ಲೂ ಈಗ ವಾಷಿಂಗ್ ಮಿಷನ್ ಇರುತ್ತೆ, ಆದರೆ ಈ ಸೋಪ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ತುಂಬ ಕ್ಲೀನ್ ಆಗುತ್ತೆ. ಹಾಗೆ ಒಳ ಉಡುಪನ್ನು ತೊಳೆಯೋಕ್ಕೆ ವಾಷಿಂಗ್ ಮಿಷನ್ನು ಅಷ್ಟು ಒಳ್ಳೆಯದಲ್ಲ ಅನಿಸುತ್ತೆ, ಹಾಗಾಗಿ ಇದನ್ನ ಉಪಯೋಗಿಸ್ಬೋದು. ಕೆಲವೊಂದು ಕಲರ್ ಹೋಗೋ ಬಟ್ಟೆ ಕೂಡ ಇರುತ್ತೆ, ಅದಕ್ಕೆಲ್ಲ ನಾವು ಕೈಯಲ್ಲೇ ತೊಳಿಬೇಕಾಗತ್ತೆ, ಆಗಲ್ಲ ಇದು ತುಂಬಾ ಯೂಸ್ ಆಗುತ್ತೆ. ಕಾಸ್ಟಿಕ್ ಸೋಡಾ ಹಾಕಿರೋದ್ರಿಂದ ತಕ್ಷಣ ಸೋಪ್ ಮಾಡಿದ ತಕ್ಷಣ ನಾವು ಬಟ್ಟೆ ತೊಳೆಯೋಕ್ಕೆ ಹೋದರೆ ಕೈ ಉರಿ ಬರೋ ಚಾನ್ಸ್ ಇರುತ್ತೆ, ಹಾಗಾಗಿ ತೊಳಿಬಾರ್ದು, ಹಾಗೆ ಇಡಬೇಕು. ಆಮೇಲೆ ನೀವು ಉಪಯೋಗಿಸ್ಬೋದು 1 ತಿಂಗಳ ಆದ ನಂತರ. 1 ವರ್ಷದ ತನಕ ಇಟ್ಟರೂ ಹಾಳಾಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ ನಾನು ಕೂಡ. ಒಂದ್ಸಲ ನಾವು ನಮ್ಮ ಮನೆಗೆ ಬೇಕಾಗುವಷ್ಟು ಸೋಪನ್ನು ಮಾಡಿಟ್ಕೊಂಡ್ರೆ ಪದೇ ಪದೇ ಸೋಪ್ ಖಾಲಿ ಆಯಿತು ತರಬೇಕು ಅನ್ನೋ ಒಂದು ರಗಳೆ ಇರೋದಿಲ್ಲ. ಈ ಸೋಪಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ 1 ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ, ಎಲ್ರಿಗೂ ಹೆಲ್ಪ್ ಆಗಲಿ. ಎಲ್ರಿಗೂ ಕೂಡ ಧನ್ಯವಾದಗಳು.